ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಹೊಸ ಒಡಂಬಡಿಕೆ ಪೇಜ್ ನಂಬರ್ ಅರವತ್ತೊಂದು ಸಂಖ್ಯೆ ನೂರ ಹದಿನೈದು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಮತ್ತಾಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಆದರೆ ದೇವರ ಬಾಯಿಂದ ಹೊರಡುವ ಮಾತುಗಳಿಂದ ನಾವು ಜೀವಿಸಲು ಹೇಗೆ ಸಾಧ್ಯ ಕ್ರಿಸ್ತನು ಹೇಳಿದ ಮಾತಿನ ಅರ್ಥವೇನು ದೇವರ ಮಾತುಗಳು ಜೀವ ಕೊಡಲು ಹೇಗೆ ಸಾಧ್ಯ ಆತನ ಮಾತಿನ ಅರ್ಥವೇನೆಂದರೆ ನಿತ್ಯ ಜೀವವನ್ನು ಪಡೆಯುವುದರ ಎಲ್ಲಾ ನಿರೀಕ್ಷೆಯೂ ದೇವರ ಮೇಲೂ ದೈವಿಕ ಯೋಜನೆಯ ಮೇಲೂ ಹಾಗೂ ಅದರ ವಾಗ್ದಾನಗಳ ಮೇಲೂ ಅವಲಂಬಿತವಾಗಿದೆ ಈ ವಾಗ್ದಾನಗಳನ್ನು ನೋಡುವಾಗ ನಾವು ಸ್ಪಷ್ಟವಾಗಿ ಕಾಣುವುದೇನೆಂದರೆ ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮೊದಲೇ ರೂಪಿಸಿದ ದೈವಿಕ ಯೋಜನೆಯ ಪ್ರಕಾರ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಎಲ್ಲ ಸೃಷ್ಟಿಗಳು ಆತನೊಂದಿಗೆ ವಿಶ್ವಾಸ ಪ್ರೀತಿ ಹಾಗೂ ಸಾಮರಸ್ಯದ ವಿಧಿಯತೆಯಿಂದ ನೆಲೆಸುವುದಾದರೆ ಅವರಿಗೆ ನಿತ್ಯ ಜೀವವೂ ದೊರಕುವುದು ಇದೇ ಈ ವಿಷಯದ ಬಗ್ಗೆ ದೇವರ ಮಾತಾಗಿದೆ ಅಂದರೆ ಆ ವಿಧೇಯತೆಯು ನಿತ್ಯ ಜೀವದ ಸ್ಥಿತಿಯಾಗಿದೆ ನಿಸಂದೇಹವಾಗಿಯೂ ಇದೇ ವಿಚಾರವು ಏಸು ಕ್ರಿಸ್ತನು ಮೇಲಿನ ವಾಕ್ಯವನ್ನು ಹೇಳುವಾಗ ಆತನ ಮನಸ್ಸಿನಲ್ಲಿತ್ತು ಆಮೇನ್